ನಾನು ಅನಂತ್ ಕುಮಾರ್ ಹೆಗಡೆ ಅವ್ರಿಗೆ ಹೇಳ್ತೀನಿ, ನಿಮ್ಮ ಹೆಂಡತಿ ಯಾವ ಜಾತಿ ಹುಟ್ಟಿದಾರೆ ಅನ್ನೋದನ್ನ ನೀವು ತಿಳ್ಕೋಬೇಕಾಗಿದೆ. ಯಾವ ಜಾತಿ ಹುಟ್ಟಿದಂತ ಡಿ ಎನ್ ಎ ಪರೀಕ್ಷೆ ಮಾಡಿ ತೋರಿಸಿ ಅವತ್ತು ನಿಮ್ಮ ಬಗ್ಗೆ ಮಾತಾಡಬೇಕಾಗುತ್ತೆ ಸ್ನೇಹಿತರು. ಇವತ್ತು ಸ್ನೇಹಿತರೆ, ಅದಕ್ಕಾಗಿ ಇವತ್ತು ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿ ಧರ್ಮ ವರ್ಗವನ್ನು ಒಂದುಗೂಡಿಸಿ ಹೋಗುವಂತ ಒಂದು ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಇವತ್ತು ಹೆಮ್ಮೆಯಿಂದ ನಾವು ಹೇಳ್ತೀವಿ ಸ್ನೇಹಿತರೆ, ಹೆಮ್ಮೆಯಿಂದ ಹೇಳ್ತೀವಿ. ಅದಕ್ಕಾಗಿ ಈ ದೇಶದ ಅತಂತ್ರವನ್ನ ಬುಡಮೇಲೆ ಹೊರಟಿರುವಂತ ಬಿಜೆಪಿಯನ್ನ ಈ ಸರಿ ಅವರನ್ನ ಖಂಡನೆ ಮಾಡಬೇಕು. ದೇಶದಲ್ಲಿ ಅವ್ರನ್ನ ಬರಲಿಕ್ಕೆ ಬಿಡಬಾರ್ದು. ಒಂದಲ್ಲ ಎರಡಲ್ಲ ಹೇಳಿಕೆ ನಾನು ಹೇಳೋದಲ್ಲ, ಇವತ್ತು ದೇಶದಲ್ಲಿ ಇವತ್ತು ಹಿಂದೂ ಮಹಾಸಭಾದವ್ರು ಹೇಳ್ತಾರೆ ಅವರ ಏನು ಹಿಂದುತ್ವ ಆಧಾರ ಇಟ್ಕೊಂಡು ನೀವು ಹೋಗ್ತಾ ಇದ್ದೀರಿ, ಅದರ ನೇತೃತ್ವವನ್ನು ಮೋದಿಯವರಿಗೆ ಕೊಟ್ಟಿದ್ದೀರಿ ನೀವು. ನಿಮಗೊಂದೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀರಿ, ನಿಮ್ಮ ಮೋದಿಯವರಿಗೆ ರಾಮ ಮಂದಿರ ಕಟ್ಟಲಿಕ್ಕೆ ಇವತ್ತು ಸುಗ್ರೀವಾಜ್ಞೆ ತರಕ್ಕೆ ಆಗಲಿಲ್ಲ ಅಂತವ್ರು ನೀವು ಏನು ಮಾಡಬೇಕಂದ್ರೆ ನೀವು ಗುರಿ ಇಟ್ಕೊಂಡು ಮುಂದಿನ ದಾರಿ ಇಡಬೇಕಾಗುತ್ತೆ ಸ್ನೇಹಿತರೆ. ಅದು ಬಿಟ್ಟು ಇವತ್ತು ದೇಶದಲ್ಲಿ ಅತಂತೆ ತರುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇವತ್ತೇನು ಶ್ರೀಮತಿ ಪಾಂಡೆ ಇದ್ದಾರೆ, ಅವ್ರು ಮಾಡಿರುವಂಥ ಅವಮಾನವನ್ನು ಈ ದೇಶ ಖಂಡನೆ ಮಾಡಿದೆ. ಅವರಿಗೂ ಸಹ ಏನಿವತ್ತು ನಮ್ಮ ಗಾಂಧೀಜಿಯವ್ರನ್ನ ಕೊಲೆ ಮಾಡಿದಂಥ ನಾಥಾರಾಮ್ ಗೋಡ್ಸೆ ಬಗ್ಗೆ ಮಾತಾಡ್ತಾರೆ ಇವತ್ತು, ಅಂಥವರು ಈ ದೇಶದಲ್ಲಿ ಇರಬಾರದು ಸ್ನೇಹಿತರೆ. ಅವರೇನಾದರೂ ಈ ಪ್ರಜಾಪ್ರಭುತ್ವಕ್ಕೆ ಕಗ್ಗೊಲೆ ಮಾಡಕ್ಕೆ ಹೊರಟ್ರೆ ಬಹುಶಃ ನಿಮಗೆ ತಾಕತ್ತಿದ್ರೆ ನಿಮ್ಮ ಮೋದಿಯವ್ರನ್ನ ಗುಂಡಿಟ್ಟು ಸಾಯಿಸ್ರಿ. ಈ ದೇಶದಲ್ಲಿ ಬೇರೆ ಯಾರು ನೀವು ಸಾಯಿಸಕ್ಕೆ ಹೋಗಬೇಡಿ ಇವತ್ತು ಅಂತ ಈ ಮಾತನ್ನು ಹೇಳಿ ಭಾಳ ಖುಷಿಯಾಗುತ್ತೆ. ಇವತ್ತು ಈ ರೀತಿಯ ಸಂಘಟನೆ ನಮ್ಮ ಪಕ್ಷದಲ್ಲಿ ಇವತ್ತು ಬರಬೇಕು. ಹೆಚ್ಚು ಹೆಚ್ಚು ಸಂಘಟನೆಗಳಾಗುವ ಮೂಲಕ ಕಾಂಗ್ರೆಸ್ನ ಯಾವ ವ್ಯಕ್ತಿಗಳು ಎಲ್ಲೆಲ್ಲಿ ಹೇಳಿಕೆ ಕೊಡ್ತಾರೋ ಅಲ್ಲಲ್ಲಿ ಆ ಭಾಗದ ಪದಾಧಿಕಾರಿಗಳು ಖಂಡನೆ ಮಾಡೋ ಮೂಲಕ ಒಂದು ಶಕ್ತಿ ಪ್ರದರ್ಶನ ಮಾಡಿ ತೋರಿಸ್ಬೇಕು. ಅವರೊಬ್ಬರಿಗೆ ತಾಕತ್ತಿಲ್ಲ, ಕಾಂಗ್ರೆಸ್ ಪಕ್ಷ ದೇಶವನ್ನು ಆಡಳಿತ ಮಾಡಿದ್ದು. ಅವ್ರು ಹೇಳ್ತಾರೆ ದೇಶದಲ್ಲಿ ಏನು ಪ್ರಗತಿ ನಾವು ಮಾಡೇ ಇಲ್ಲಂತೆ, ಮೋದಿಯವರು ಬಂದ ಮೇಲೆ 5 ವರ್ಷಗಳ ಪ್ರಗತಿಯನ್ನು ಸಾಧನೆ ಮಾಡಿಬಿಟ್ಟಿದ್ದಾರೆ. ಇಲ್ಲಿವರೆಗೆ ಬಹುಶಃ ಈ ದೇಶದ ಜನ ಬಟ್ಟೆ ಬರೀ ಹಾಕೇ ಇಲ್ಲ ಅಂತ ಕಾಣುತ್ತೆ, ಮೋದಿಯವರು ಬಂದ ಮೇಲೆ ಇದೆಲ್ಲ ಆಗಿದ್ದ ಅಂತ ಕಾಣ್ತಾರೆ ಸ್ನೇಹಿತರೆ. ಇವತ್ತು ಅದಕ್ಕೋಸ್ಕರ ಇದನ್ನು ಖಂಡನೆ ಮಾಡೋ ಮೂಲಕ ದೇಶಾದ್ಯಂತ ಖಂಡನೆ ಮಾಡಬೇಕು. ಮೋದಿಯವರೇ, ನೀವು ಇವತ್ತು ಅನಂತ್ ಕುಮಾರ್ ಹೆಗಡೆ ಅಂತ ಒಬ್ಬ ವ್ಯಕ್ತಿನ ಈ ದೇಶದ ಮಂತ್ರಿಯಾಗಿ ಮಾಡಲಿಕ್ಕೆ ಯೋಗ್ಯತೆ ನಿಮಗಿಲ್ಲ. ದೇಶದ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡುವಂತ ಅನಂತ್ ಕುಮಾರ್ ಅವ್ರನ್ನ ಈ ತಕ್ಷಣ ಅವ್ರನ್ನ ಮಂತ್ರಿ ಸ್ಥಾನದಲ್ಲಿ ಕೆಳಗಿಳಿಸ್ಬೇಕು. ಏನ್ ಬೇಕಾದ್ರೆ ಹೇಳಿಕೆ ಕೊಡ್ತಾರೆ ಮನುಷ್ಯ, ಅವ್ರೇನು ಹೇಳಿಕೆ ಕೊಟ್ಟಿದ್ರು? ಮಂತ್ರಿ ಸ್ಥಾನ ತಗೋಬೇಕಾರೆ ಪ್ರತಿಜ್ಞೆ ಮಾಡ್ಬೇಕಾರೆ ಹೇಳಿದ್ರು ದೇಶದ ಕಾನೂನುಗಳನ್ನ ಗೌರವಿಸ್ತೀವಿ, ದೇಶದ ಎಲ್ಲಾ ಜನರನ್ನ ಗೌರವಿಸ್ತೀವಿ ಅಂತ ಹೇಳಿದಂತವ್ರು ಇವತ್ತು ಕಗ್ಗೊಲೆ ಮಾಡಕ್ ಕೊಟ್ಟಿದ್ದಾರೆ ಅನಂತ್ ಕುಮಾರ್ ಹೆಗಡೆ ಅವರು. ಅವ್ರ ನಾಲಿಗೆಗೆ ಹುಳ ಬೀಳ್ಬೇಕಾಗತ್ತೆ, ಮುಂದಿನ ದಿವಸದಲ್ಲಿ ನೆನಪಿಡ್ಕೋಬೇಕು, ಅವ್ರ ನಾಲಿಗೆ ಹುಳ ಬೀಳ್ಬೇಕಾಗತ್ತೆ. ಅವರೊಬ್ಬರಿಗೆ ನಾಲಿಗೆ ಕೊಟ್ಟಿಲ್ಲ, ಈ ಹಿಂದುತ್ವ ಆಧಾರದಲ್ಲಿ ಇರುವಂತ ಹೋಗುವವರು ಅವರೊಬ್ಬರೇ ಅಲ್ಲ, ಈ ದೇಶದ ಎಲ್ಲ ಜಾತಿಯವರು ಇವತ್ತು ಒಗ್ಗುಟ್ಟು ಹೋಗುವಂತ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಅಂತ ಮಾತನ್ನು ಹೇಳಿ ಇವತ್ತು ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮ ನಾಯಕರಿಗೆ, ನಿಮ್ಗೆಲ್ರಿಗೂ ನಾನು ಮತ್ತೊಮ್ಮೆ ನಿಮಗೆಲ್ರಿಗೂ ಅಭಿನಂದನೆ ಸಲ್ಲಿಸಿ ನಾನು 2 ಮಾತನ್ನು ಇಲ್ಲಿ ಮುಗಿಸ್ತೇನೆ.